ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಗವಾರಕಾಯಿ ಪಲ್ಯ ಮಾಡೋದು ತೋರ್ಸಾಕತ್ತೇನೆ ನೋಡಿರಿ ಇಲ್ಲಿ ಒಂದು ಪಾವು ಕಿಲೋದಷ್ಟು ಗವಾರಕಾಯಿನ ಎಲ್ಲ ಸೋಸಿ ಕ್ಲೀನ್ ಮಾಡ್ಕೊಂಡು ತೊಳೆದಿಟ್ಕೊಂಡಿನಿ ಈಗ ಹುರ್ಯಾಕೆ ಒಂದು ಬಾಳಿಗೆ ಇಟ್ಕೊಂಡೀನಿ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ನೋಡಿರಿ ಅದು ಹುರಿ ಮುಂದೆ ಒಂದು ಸ್ವಲ್ಪ ಒಂದು ಚಮಚ ಎಷ್ಟು ಉಪ್ಪು ಸೇರಿಸ್ರಿ ಅಂದರೆ ಅದ್ರದ್ದು ಕಲರ್ ಚೇಂಜ್ ಆಗೋಂಗಿಲ್ಲ ಹಸ್ರನೇ ಇರ್ತಾವೆ ಚೆಂದ ಕಾಣ್ತದೆ ಪಲ್ಯ ಗ್ರೀನ್ ಕಲರನ್ನ ಹುರ್ಕೋರಿ ಈ ಈ ಥರ ಆಗೋ ತನಕ ಹುರ್ಕೋಬೇಕ್ರಿ ಅವನ್ನ ನೋಡಿರಿ ಹಿಂಗೆ ಆಮೇಲೆ ಒಂದು ಸ್ವಲ್ಪ ಹುರಿದ್ ಒಂದು ಒಂದೆರಡು ಸ ಒಂದೆರಡು ಇಷ್ಟು ನೀರು ಒಂದೆರಡು ಚಮಚ ಇಷ್ಟು ಚಮಕಿಸಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿರಿ ಅವು ಮೆತ್ತಗೆ ಆಗಿಬಿಡ್ತಾವೆ ಆವಾಗಾನ ಆಮೇಲೆ ನೋಡಿರಿ ಇಲ್ಲೊಂದು ತವಾ ಇಟ್ಕೊಂಡಿನಿ ತವ ಮೇಲೆ ಸ್ವಲ್ಪ ಕೊಬ್ಬರಿ ಹಾಕೊಂಡಿನಿ ನಾನು ಹಸಿ ಕೊಬ್ಬರಿ ಐತಿತ್ತು ಅದನ್ನು ಹುರಿಯಾಕ್ತೀನಿ ನಾನು ಇದು ಪಲ್ಯಕ್ಕೆ ಸಂಬಂಧನ ರೀ ಆಮೇಲೆ ಇದು ತಗೊಂಡದನೆಲ್ಲ ರೀ ಕಲ್ಲಾಗ ಕೊಬ್ಬರಿ ಎಲ್ಲ ಅದು ಹಸಿದು ಹಾಕಿದ್ರೆ ಪಲ್ಯ ಮತ್ತು ಹಳಸ್ತೈತೆ ಅನ್ನೋ ಸಂಬಂಧ ಹುರಿದು ಹಾಕಿರ್ತೀನಿ ರೀ ನನ್ನ ಅದೇ ಈ ಕಲ್ಲಾಗ ಹಾಕಿ ಚಜ್ಕೋತೀನಿ ನೋಡಿರಿ ಇದೆಲ್ಲ ಸಣ್ಣಂಗೆ ಪುಡಿ ಮಾಡ್ಕೊಂಡು ಈ ಥರ ಲಘುನ ಸಣ್ಣ ಆಗಿ ಬಿಡ್ತೈತೆ ಬಿಡ್ರಿ ಅದೇನ ಹುರಿದಿರ್ತೈತಿ ಎಲ್ಲ ಹಿಂಗೆ ಜಜ್ಜಿ ಹಾಕೋದ್ರಿಂದ ಪಲ್ಯನೂ ಭಾಳ ಟೇಸ್ಟ್ ರೀ ಹುರಿದು ಹಾಕೋದ್ರಿಂದ ಅದ್ರ ಸಲುವಾಗಿ ನಾನು ಹಿಂಗೆ ಹಾಕಿರ್ತೀನಿ ಪೂರ್ತಿ ಹಿಂಗೆ ಸಣ್ಣ ಮಾಡ್ಕೋರಿ ಆಮೇಲೆ ಈಗ ಒಂದು ತಕ್ಕೋತೀನಿ ರೀ ಅದನ್ನೆಲ್ಲ ಕೊಬ್ಬರಿ ಎಲ್ಲ ಜಜ್ಕೊಂಡು ನೋಡ್ರಿ ಹೆಂಗೆ ಎಣ್ಣೆ ಬಿಡ್ತೈತದ ಜಜ್ಜಾನ ಕಲ್ಲಾಗ ಜಜ್ಜಿದ ಕೂಡ ಹೆಂಗೆ ಎಣ್ಣೆ ಬಿಡ್ತೈತಿ ಮಿಕ್ಸಿಗೆ ಹಾಕ್ರೆ ಹಿಂಗೆ ಎಣ್ಣೆ ಅದು ಅದ್ರ ಸಂಬಂಧ ಕಲ್ಲಾಗ ಹಾಕೋತೀನಿ ಈಗ ನೋಡ್ರಿ ಮತ್ತು ಅದ ಕಲ್ಲೊಳಗನ ಒಂದು ಅರ್ಧ ಇಂಚ್ ಅಲ್ಲ ಆಮೇಲೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಆಮೇಲೆ ಒಂದು ಐದಾರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ಒಂದು ಗಿರ್ಧಾ ಚಮಚ ಅಷ್ಟು ಆಮೇಲೆ ಸ್ವಲ್ಪ ಉಪ್ಪು ಇದು ಎಲ್ಲ ಸಣ್ಣಂಗೆ ಪೇಸ್ಟ್ ಅದು ಹಿಂಗೆ ಈಗಿಂದ ಈಗ ಮಾಡಿ ಪೇಸ್ಟ್ ಹಾಕೋದ್ರಿಂದ ಎಕ್ದಮ್ ಟೇಸ್ಟ್ ರೀ ಪಲ್ಯ ಅದ್ರಾಗ ಇಂಥ ಗವಾರ್ಕಾಯಿ ಪಲ್ಯಕ್ಕದು ಎಲ್ಲ ಹಿಂಗೆ ಸ್ವಲ್ಪ ಆಗಿಂದಾಗೇನು ಮಾಡಿ ಹಾಕೊಂಡ್ರೆ ಚಲೋ ಅನಿಸ್ತದೆ ಅದು ಅದ ರುಚಿ ಆಗ್ತೈತಿ ನೋಡಿರಿ ಈಗ ಖಾರ ಎಲ್ಲ ಸಣ್ಣ ಆತ ಈಗ ಅದ್ರಾಗನ ಆಗಲೇ ಅದು ಹುರಿದು ಜಜ್ಜಿ ಕೊಬ್ಬರಿ ಅದನ್ನು ಸ್ವಲ್ಪ ಆ್ಯಡ್ ಮ ರೀ ಒಂದು ಎರಡು ಚಮಚೆ ನಾನು ಅದನ್ನು ಮತ್ತು ಖಾರದ ಜೊತೆ ಮಿಕ್ಸ್ ರೀ ಹಿಂಗೆ ಮಿಕ್ಸ್ ಮಾಡಿ ತೆಗ್ದು ಇಟ್ಕೋತೀನಿ ನೋಡಿರಿ ಫಸ್ಟಿನೆಲ್ಲ ರೆಡಿ ಮಾಡ್ಕೊಂಡು ಸೈಡ್ ತೆಗೆದಿಟ್ಕೊಂಡು ಆಮೇಲೆ ಈಗ ಒಗ್ಗರಣೆ ಹಾಕೋ ತೋರಿಸ್ತೀನಿ ನೋಡಿರಿ ನಿಮಗೆ ಈಗ ಒಂದು ಬಾಳಿಗೆ ಇಟ್ಟೀನಿ ಕಾಯೋಕೆ ಒಂದು ಮೂರು ಚಮಚಿ ಎಣ್ಣೆ ಕಸ್ಕೊತೀನಿ ರೀ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚೆ ಜೀರಿಗೆ ಒಂದು ಅರ್ಧ ಚಮಚೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ರೀ ಆಮೇಲೆ ಒಂದು ಎರಡು ಉಳ್ಳಾಗಡ್ಡಿ ಹಿಂಗೆ ಸಣ್ಣಂಗೆ ಹೆಚ್ಚು ಹಾಕ್ಕೊಂಡೇನೆ ರೀ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕೋರೆ ಚಲೋ ಆಗ್ತೈತಿ ಪಲ್ಯ ఆమె స్వల్ప ట్రన్స్పరంట్ ఆది ఒక అర్ధ చమ్చి అరిశిణ హాకండే నోడ్రీ ఆమె స్వల్ప గరం మసాలా ಆಮೇಲೆ ಅವಾಗ ಮಾರಿ ಇಟ್ಕೊಂಡಿದ್ದು ಖಾರ ಮತ್ತು ಕೊಬ್ಬರಿ ಏನು ಜಜ್ಕೊಂಡು ಇಟ್ಕೊಂಡಿರಲಿಲ್ಲ ಅದನ್ನ ಹಾಕೋತೀನಿ ರೀ ನಾನು ಇದು ಅದನ್ನ ಸ್ವಲ್ಪ ಹಿಂಗೆ ಎಣ್ಣೆ ಒಳಗನ್ನ ಬಾಡಿಸ್ಕೊರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಈ ಟೈಮ್ನಾಗ ಹಾಕ್ತೀನಿ ನಾನು ಆ ಫ್ಲೇವರ್ ಚಲೋ ಬರ್ತೈತಂತ ಆಮೇಲೆ ನಾವು ಹಿಂಗೆ ಶೇಂಗಾ ಪುಡಿ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀವಿ ರೀ ಯಾಕಂದ್ರೆ ನಮಗೆ ಎಲ್ಲ ಪಲ್ಯಕ್ಕೂ ಬೇಕಾಕೈತೆ ಅದಕ್ಕೆ ಅದನ್ನ ಹಾಕೊಂಡೇನು ರೀ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಬೆಲ್ಲ ಹಾಕ್ಕೊಂಡೇನಿ ಆಮೇಲೆ ಒಂದು ಸ್ವಲ್ಪ ಹುಣಸಿನ ರಸ ಒಂದು ಚಮಚ ಎಷ್ಟು ಹಾಕೋತೀನಿ ರೀ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಒಳಗೆಲ್ಲ ಚಲೋ ತಂಗಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ರೀ ಎಲ್ಲ ಸ್ವಲ್ಪ ಹಸಿ ವಾಸ ಹೋಗುವಂಗೆ ಆಮೇಲೆ ಹುರಿದಿಟ್ಟಿದ್ದು ಇಟ್ಟಿದ್ದು ಗವಾರಕಾಯಿ ಸೇರಿಸ್ಕೊತೀನಿ ನೋಡ್ರಿ ನಾನು ಗವಾರಕಾಯಿ ಏನ್ರಿ ಚೌಳಿಕಾಯಿ ಏನ್ರಿ ರೀ ಭಾಗಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಅದಕ್ಕೆ ನಾವು ಗವಾರಕಾಯಿ ಅಂತೀವಿ ರೀ ಅಂತೀವಿ ಈ ಥರ ಎಲ್ಲ ಮಸಾಲೆ ಒಳಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊರಿ ಒಂದು ಎರಡು ಸೆಕೆಂಡ ಚಲೋ ತಂಗಿ ಅದು ಎಲ್ಲದಕ್ಕೂ ಸೆಟ್ ಆಗ್ಬೇಕು ನೋಡ್ರಿ ಅದು ಮಸಾಲೆ ಹಂಗೆ ಸ ಆಮೇಲೆ ಸ್ವಲ್ಪ ಅದು ಬೇಯುವಷ್ಟು ನೀರು ಹಾಕಿ ಸಣ್ಣ ಹುರಿ ಮೇಲೆ ಅದೆಲ್ಲ ನೀರೆಲ್ಲ ಅಟ್ಸೋ ತನಕ ಬೇಯಿಸ್ಕೊರಿ ಈ ಥರ ಆಗಬೇಕು ನೋಡ್ರಿ ನೋಡಿರಿ ಪೂರ್ತಿ ನೀರೆಲ್ಲ ಅಟ್ಸ್ಕೊಂಡೈತಿ ಈಗ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಜೊತೆ ಗವಾರ್ಕೆ ಪಲ್ಯೆ ನೋಡಿರಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್